ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾಲಾಗಿದೆ. ಹಾಗೆಯೇ ಎಸ್ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಎಂ ಎಲ್ ಎ ಇರೋದು ಸುನೀಲ್ ಕುಮಾರ್. ಸುನೀಲ್ ಕುಮಾರ್ ಅವರು ಕಾರ್ಕಳದ ಎಂ ಎಲ್ ಎ, ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 4602 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಅದಾದ ಬಳಿಕ ಚಿಕ್ಕಮಗಳೂರು ಎಚ್ ಡಿ ತಮ್ಮಯ್ಯ ಇವರು ಕಾಂಗ್ರೆಸ್ನಿಂದ ಎಂ ಎಲ್ ಎ ಆಗಿದ್ದು ಬಿಜೆಪಿ ವಿರುದ್ಧ 5962 ಮತಗಳ ಅಂತರದಿಂದ ಜಯವನ್ನು ಗಳಿಸುತ್ತಾರೆ. ಶೃಂಗೇರಿ ಟಿ ಡಿ ರಾಜೇಗೌಡ ಕಾಂಗ್ರೆಸ್ನಿಂದ ಗೆದ್ದಿದ್ದು ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಕೇವಲ 201 ಮತಗಳ ಅಂತರದಿಂದ ಜಯವನ್ನು ಗಳಿಸುತ್ತಾರೆ. ಹಾಗೆಯೇ ಮೂಡಿಗೆರೆಯಲ್ಲಿ ನಯನ ಮೋಟಮ್ಮ ಅವರು ಇವರು ಕೂಡ ಭಾರೀ ಅಂತರದಲ್ಲೇನು ಗೆಲುವನ್ನು ಸಾಧಿಸುವುದಿಲ್ಲ, 722 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ. ಇನ್ನೊಂದು ಕಡೆಯಲ್ಲಿ ತರೀಕೆರೆಯಲ್ಲಿ ಶ್ರೀನಿವಾಸ್ ಕಾಂಗ್ರೆಸ್ನವರು 8 ಕ್ಷೇತ್ರಗಳು ಬರುತ್ತೆ, 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಅದರಲ್ಲಿ 4 ಬಿಜೆಪಿಯವರಿದ್ದರೆ ಇನ್ನುಳಿದ 4 ಕಾಂಗ್ರೆಸ್ನವರಿದ್ದಾರೆ. ತರೀಕೆರೆಯಲ್ಲಿ ಶ್ರೀನಿವಾಸ್ ಬಿಜೆಪಿ ವಿರುದ್ಧ 12131 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಉಡುಪಿ ವಿಧಾನಸಭಾ ಕ್ಷೇತ್ರ ಯಶ್ಪಾಲ್ ಸುವರ್ಣ ಬಿಜೆಪಿಯ ಎಂ ಎಲ್ ಎ, ಕಾಂಗ್ರೆಸ್ನ ವಿರುದ್ಧ ಇವರು 32776 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರ ಕಿರಣ್ ಕೊಡ್ಗಿ ಇಲ್ಲಿನ ಎಂ ಎಲ್ ಎ, ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 41556 ಮತಗಳ ಅಂತರದಿಂದ ಕಿರಣ್ ಕೊಡ್ಗಿ ಅವರು ಗೆಲುವನ್ನು ಸಾಧಿಸ್ತಾರೆ. ಕಾಪು ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದರೆ ಗುರ್ಮೆ ಸುರೇಶ್ ಶೆಟ್ಟಿ ಅಲ್ಲಿನ ಎಂ ಎಲ್ ಎ ಇವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 13004 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹಿಂದುತ್ವದ ಭದ್ರಕೋಟೆ ಅಂತ ಈ ಕ್ಷೇತ್ರವನ್ನು ಕರೀತಾರೆ. ಆದರೆ ಈ ಬಾರಿ ಅದು ವರ್ಕೌಟ್ ಆಗುತ್ತಾ? ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಇಲ್ಲಿ ವರ್ಕೌಟ್ ಆಗುತ್ತೆ. ಯಾರೇ ನಿಂತರೂ ಕೂಡ ಗೆಲುವನ್ನು ಸಾಧಿಸ್ತಿದ್ರು ಎನ್ನುವಂಥ ಲೆಕ್ಕಾಚಾರ ಇಷ್ಟು ವರ್ಷ ಕೇಳಿ ಬಂದಿತ್ತು. ಎಸ್, ತಜ್ಞರನ್ನು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂಥ ಅತಿಥಿಗಳ ಬಳಿಯೂ ಕೂಡ ನಾನು ಇದೇ ಪ್ರಶ್ನೆಯನ್ನು ಕೇಳ್ತೀನಿ. ಸರ್, ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದು 8 ವಿಧಾನಸಭಾ ಕ್ಷೇತ್ರಗಳು, ಉಡುಪಿ ಜಿಲ್ಲೆಯ 4 ಕ್ಷೇತ್ರಗಳನ್ನು ಗಮನಿಸಿದ್ರಿ, ಅಲ್ಲಿ ಬಿಜೆಪಿಯವರು ಇದ್ದಾರೆ. ಹಾಗೆಯೇ ಇತ್ತ ಚಿಕ್ಕಮಗಳೂರು ಭಾಗಕ್ಕೆ ಬಂದರೆ ಅಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಸಮಬಲ ಇದೆ ಅಂದುಕೊಳ್ಳೋಣ. ಆದರೆ ಲೋಕಸಭೆಯ ಲೆಕ್ಕಾಚಾರ ಹೆಂಗಾಗುತ್ತೆ ಈ ಕ್ಷೇತ್ರದಲ್ಲಿ ಅಂತೇಳಿ? ಅಲ್ಲ, ಈ ಸರ್ತಿ ಒಂದಿಷ್ಟು ಸಮಬಲ ಇದೆ ಅಲ್ಲಿ, ಯಾಕಂದರೆ ಇದಕ್ಕಿಂತ ಮುಂಚೆ ಯಾವಾಗಲೂ ಏಕಪಕ್ಷೀಯವಾಗ್ತಿತ್ತು. ಹೌದು, ಯಾಕಂದರೆ ಇಲ್ಲಿ ಬಿಜೆಪಿಯ ಹೆಚ್ಚು ವಿಧಾನಸಭಾ ಸೀಟ್ಗಳು ಇತ್ತು. ಹೌದು, ಆಮೇಲೆ ಹಿಂದುತ್ವದ ಅಲೆ ಇತ್ತು ನಿಜ, ಆಮೇಲೆ ಮೋದಿಯವರ ಪ್ರಭಾವ ಇತ್ತು. ಸೊ ಇವುಗಳೆಲ್ಲವುದರ ಮೂಲಕ ಅಲ್ಲಿ ಬಿಜೆಪಿ ಸುಲಭವಾಗಿ ಆರಿಸಿ ಬರ್ತಾ ಇತ್ತು. ನಿಮಗೆ ಶೋಭಾ ಕರಂದ್ಲಾಜೆಯವರು 2 ಸರ್ತಿಯಲ್ಲಿ ಆರಿಸಿ ಬಂದಿದ್ದಾರೆ. ಅಲ್ಲಿ ಮೊದಲನೇದಾಗಿ 2014 ಅವರು ಲೀಡ್ ತೆಗೆದುಕೊಂಡಿದ್ದಷ್ಟು 1.8 lakhs ಅಷ್ಟು ಲೀಡ್ ತೆಗೆದುಕೊಂಡು ಆಯ್ಕೆ ಆದರು ಅವರು. ಅದರ ನೆಕ್ಸ್ಟ್ ಅವರು ಮತ್ತೆ ನಿಂತಾಗ 2019 3.5 lakh ಮತಗಳ ಲೀಡ್ ತಗೊಂಡ್ರು. ಅಂದ್ರೆ ಅಲ್ಲಿ ಬ್ಲೈಂಡ್ ಆಗಿ ಮತಗಳು ಬೀಳ್ತಾ ಹೋಗ್ತಾ ಇದ್ದು. ಆಮೇಲೆ ಈ ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ, ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚು ಯಾವ ಜಾತಿಯ ಮತಗಳಿದಾವೋ ಆ ಜಾತಿಯ ಕ್ಯಾಂಡಿಡೇಟ್ಸ್ ನಿಲ್ಲಿಸ್ತಾರೆ. ಗಮನಿಸಿ, ಇಲ್ಲಿ ಹಾಗಿಲ್ಲ. ಇಲ್ಲಿ ಯಾಕೆ, ಇಲ್ಲಿ ಇರತಕ್ಕಂಥ ಸದಾನಂದ ಗೌಡರು ಮತ್ತು ಶೋಭಾ ಕರಂದ್ಲಾಜೆ ಅವ್ರ ಮತಗಳ ಸಂಖ್ಯೆ ಎಷ್ಟಿದಾವೆ ಒಕ್ಕಲಿಗರದು? 1 lakh. ಇಡೀ ಕ್ಷೇತ್ರದಲ್ಲಿ ಇರೋದು 1 lakh ಮತಗಳು. ಮತದಾರ ಇರೋರು 15.5 lakh. ಇಷ್ಟು ಚಿಕ್ಕ, ಇಷ್ಟು ತುಂಬಾ ಕಡಿಮೆ ಸಂಖ್ಯೆಯ ಮತದಾರರು ಇದ್ರೂ ಸಹಿತ ಅಲ್ಲಿ ಏನಾಯ್ತು, ಆ ಜಾತಿ ಅದೇನು ಗೌಡರು ಅಥವಾ ಒಕ್ಕಲಿಗರು ಬಂದ್ರು. ಅದರ ಅರ್ಥ ಏನಂದ್ರೆ ಅಲ್ಲಿ ಯಾವ ಜಾತಿಯನ್ನ ಪರಿಗಣಿಸಿ ಓಟ್ ಹಾಕೋದಿಲ್ಲ. ಎಸ್, ಅಜೆಂಡಾ ಒಂದು ಹಿಂದುತ್ವ ಅಜೆಂಡಾ ನೋಡಿಬಿಟ್ಟು ಹಾಕ್ತಾ ಇದ್ರು. ಸೊ ಇಷ್ಟು ಅದಕ್ಕೆ ಹಿಂದುತ್ವ ಹೆಚ್ಚು ಹೆಚ್ಚು ಪ್ರಚಲಿತ ಆಗೋಯ್ತು. ಮತ್ತು ಆ ಇದರಲ್ಲಿ ಲಾಸ್ಟ್ ಟೈಮ್ ಉಡುಪಿ ಫುಲ್ ಬಿಜೆಪಿ ಕ್ಲೀನ್ ವಿಧಾನಸಭೆ ಚುನಾವಣೆ 5-5 ಬಿಜೆಪಿ ಅವರು ಬಂದಿದ್ದು ಎಲ್ಲ ಬಂತು. ಸೊ 4 5-5 ಸರ್, ಬೈಂದೂರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರುತ್ತೆ. ಅದಕ್ಕೆ ಇಲ್ಲಿ 4 ಅಲ್ಲಿ 4. ಹೌದು, ಆಯ್ತಾ? ಆಯ್ತು. ಆದ್ದರಿಂದ ಇವು ಎಲ್ಲವನ್ನು ನಾವು ಗಮನಿಸ್ತಾ ಇದ್ದಾಗ ಅಲ್ಲಿ ಹೆಚ್ಚಾಗಿ ಒಂದು ಪಕ್ಷದ ಸಿದ್ಧಾಂತವನ್ನ ಹೆಚ್ಚು ಮಹತ್ವ ಕೊಡ್ತಾ ಇದ್ರು. ಹೌದು, ಆದ್ರೆ ವಿಧಾನಸಭೆ ನಮ್ಮ ಲಾಸ್ಟ್ ಟೈಮ್ ಇದರಲ್ಲಿ 2023 ಏನಾಯ್ತಲ್ವಾ,
ಅದರಲ್ಲಿ ಚಿಕ್ಕಮಗಳೂರು ಪೂರ್ತಿ ಉಲ್ಟಾ ಹೊಡೆದ್ಬಿಡ್ತು. ಹೌದು ಹೌದು ಹೌದು. ಅಲ್ಲಿ ಅಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥವ್ರು ಸಿ ಟಿ ರವಿ, ಅವರು ಕಣ್ಮುಚ್ಕೊಂಡ್ರು ಆರ್ಎಸ್ ಬರ್ತೀನಿ ಅನ್ನುವಂತ ಒಂದು ಭ್ರಮೆಯಲ್ಲಿದ್ರು. ಹಿಂದುತ್ವ ವರ್ಕೌಟ್ ಆಗುತ್ತೆ ಅಂತ, ಯಾಕಂದ್ರೆ ಇಲ್ಲಿಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿ ಹಿಂದುತ್ವದ ಕುರ್ತಾಗಿ ಅದ್ರ ಪರವಾಗಿ ಚಳವಳಿ ನಡೆದ್ದು ಚಿಕ್ಕಮಗಳೂರಲ್ಲಿ. ಹೌದು, ಅದು ಸ್ಪೆಷಲ್ ಆಗಿ ಬಾಬಾ ಬುಡನಗಿರಿ. ನಿಜ, ಬಾಬಾ ಬುಡನಗಿರಿಯಲ್ಲಿ ಇವರು ಪ್ರತಿಷ್ಠಾರ್ಥಿ ದತ್ತಮಾಲೆಯ ಹೆಸರಲ್ಲಿ ಅಲ್ಲಿ ಇರ್ತಕ್ಕಂಥ ಅವರ ಭಾವನೆಗಳನ್ನ ಕೆಲಸ್ತಾ ಇದ್ರು, ಹಿಂದುತ್ವದ ಭಾವನೆಗಳನ್ನ, ಹಿಂದೂ ಭಾವನೆಗಳನ್ನ ಕೆಲಸ್ತಾ ಇದ್ರು, ಕೆರಳಿಸಿ ಅಲ್ಲಿ ಮತಗಳಾಗಿ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಬಿಜೆಪಿ ಬರಬೇಕಾಗಿತ್ತು, ಅಲ್ಲಿ ಬಿಜೆಪಿ ಯಾವುದು ಬರಲಿಲ್ಲ. ಸೀಟ್ಗಳು ಸಿ ಟಿ ರವಿಯವರ ವಿರುದ್ಧವಾಗಿಯೇ ಅಲ್ಲಿ ಹೆಚ್ಚು ಮತಗಳು ಬಿತ್ತು. ಅವರು ಹೆಚ್ಚು ಕಡಿಮೆ ಅವರನ್ನ ಹಿಂದೆ ಸರಿಸ್ಬಿಟ್ರು. ನೀವು ಗಮನಿಸಿ, ಯಾರು ಹಿಂದುತ್ವದ ಬಗ್ಗೆ ಹೆಚ್ಚು ಆವೇಶದಿಂದ ಮಾತಾಡಿದ್ರು ಅವರೆಲ್ಲರನ್ನೂ ಸಹಿತ ಬಿಜೆಪಿ ಸಾವಕಾಶವಾಗಿ ಸೈಲೈನ್ ಮಾಡ್ತಾ ಇದೆ. ಗಮನಿಸಿ ನೀವು, ಅದು ಈಶ್ವರಪ್ಪ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಈವನ್ ಮೈಸೂರಿನ ಎಂ ಪಿ ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಇವರೆಲ್ಲ ಹಿಂದುತ್ವದ ಪರವಾಗಿ ಮಾತಾಡ್ತಕ್ಕಂಥವ್ರು, ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿದ್ದೀವಿ ಅಂತ ಮಾತಾಡ್ತಕ್ಕಂಥವ್ರು, ಇಂಥವ್ರನ್ನು ಸಹಿತ ಅವ್ರಿಗೆ ಗೊತ್ತಾಯ್ತು ಸಂವಿಧಾನ ವಿರುದ್ಧವಾಗಿ ಮಾತಾಡಿದ್ರೆ ಜನ ನಮ್ಮ ವಿರುದ್ಧವಾಗಿ ಇರ್ತಾರೆ ಅನ್ನೋದು ಗೊತ್ತಾಗಿ, ಈ ಸದ್ಯಕ್ಕೆ ಆಸ್ ಎ ಸ್ಟ್ರಾಟಜಿ ಆಫ್ ಮ್ಯಾಟರ್ ಅವ್ರು ಏನ್ ಮಾಡಿದ್ದಾರೆ, ಹಿಂದುತ್ವವಾದವನ್ನ ಉಗ್ರವಾಗಿ ಯಾರು ಪ್ರತಿಪಾದಿಸ್ತಾರೋ ಅವರನ್ನ ಸೈಡ್ ಲೈನ್ ಮಾಡೋಣ ಅನ್ನುವ ಈ ಸಾರ್ಥಿಯ ಸಿದ್ಧಾಂತ ಅವ್ರದ್ದು. ಅದಕ್ಕೋಸ್ಕರ ಈ ರೀತಿ ಆಗಿದೆ. ಅಲ್ಲಿ ಶೋಭಾ ಕರಂದ್ಲಾಜೆ ಈ ಸಾರ್ಥಿ ನಿಂತಿದ್ರೆ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅವ್ರ ವಿರುದ್ಧವಾಗಿದ್ರು. ನಿಜ, ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಾ ಅಭಿಯಾನ ಮಾಡಿದ್ರು ಅವರು. ಎಸ್ ಎಸ್, 2019 ಮಾಡಿದ್ರು, ಮತ್ತೆ ಈ ಸರ್ತಿನೂ ಅದನ್ನು ಮಾಡಿದ್ರು. ಈ ಸರ್ತಿ ಸಿನಾರಿಯೋ ಬದಲಾಗಿತ್ತು. ಎಸ್ 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 ಸರ್, ಎಸ್ ಸರ್. ಸೊ ಆದ್ದರಿಂದ ಶೋಭಾ ಅವರಿಗೆ ಸೋಲು ಆಗಬಹುದು ಅಂತ ಅವರನ್ನ ಅಲ್ಲಿಂದ ತೆಗೆದುಹಾಕಿದ್ರು. ಆಮೇಲೆ ಅವರು ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಎಸ್. ಸೊ ಅಲ್ಲಿದ್ರು ಗೆಲ್ಲಬಹುದಿತ್ತೇನೋ ಗೊತ್ತಿಲ್ಲ, ನನ್ನ ಪ್ರಕಾರ ಬೆಂಗಳೂರಲ್ಲಿ ಗೆಲ್ಲೋದು ಸ್ವಲ್ಪ ಕಷ್ಟ ಇದೆ. ಎಸ್. ಈ ಸರ್ತಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನೀವು ಹೇಳಿದಾಗ ಒಂದು ಸಭಾಬಲ ಇದೆ. ಎಸ್. ಅದನ್ನ ಮತ್ತೆ ಫಲಿತಾಂಶದ ನಂತರವೇ ಇದನ್ನ ಅನಲೈಸ್ ಮಾಡಕ್ ಸಾಧ್ಯ. ಎಸ್ ಎಸ್. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಪ್ರತಿನಿಧಿ ಆಗಿರುವಂತಹ ಸಂದೇಶ್ ಶೆಟ್ಟಿ ಆಜ್ರಿ ಕೂಡ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಸಂದೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನಮಸ್ತೆ ಸಂದೇಶ್. ಕಳೆದ ಎಲ್ಲಾ ಚುನಾವಣೆಯನ್ನ ಗಮನಿಸಿದ್ರೆ, ಲೋಕಸಭೆ ಚುನಾವಣೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಈ ಎಲ್ಲಾ ಚುನಾವಣೆಯಲ್ಲಿ ಕರಾವಳಿ ಭಾಗ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ನೋಡ್ತಾ ಇದ್ರೆ ಹಿಂದುತ್ವ ವರ್ಕೌಟ್ ಆಗಿತ್ತು. ಆದ್ರೆ ಈ ಬಾರಿ ಕ್ಷೇತ್ರದಲ್ಲಿ ಬಿಲ್ಲವ ವರ್ಸಸ್ ಬಂಟ ಎನ್ನುವಂತ ಸ್ಪರ್ಧೆ ಹುಟ್ಕೊಂಡಿದೆ ಎನ್ನುವಂತ ಚರ್ಚೆ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಏನಾಗ್ತಾ ಇರ್ಬೋದು ಉಡುಪಿ ಚಿಕ್ಕಮಗಳೂರಿನಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್, ಈ ಬಾರಿ ಚುನಾವಣೆ ಅಖಾಡ ಯಾವ ರೀತಿ ಕಾವೇರ್ತಾ ಇದೆ ಅಂತ ಹೇಳಿದ್ರೆ, ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಅಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಯ ಭದ್ರಕೋಟೆ ಉಡುಪಿ ಜಿಲ್ಲೆ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಬಂದಿದ್ದೀವಿ. ಅದೇ ಕೂಡ ವಾಸ್ತವವಾಗಿತ್ತು. ಆದ್ರೆ ಈ ಬಾರಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ಒಂದು ನಿಲುವು, ಅವರು ಮಾಡ್ಕೊಂಡು ಬಂದಿರುವಂತಹ ಒಂದಿಷ್ಟು ಕಾರ್ಯವೈಖರಿ, ಮತ್ತೆ ಅವರು ಅಧಿಕಾರದಲ್ಲಿ ಇದ್ದಾಗ ಕೂಡ ಮತ್ತೆ ಇಲ್ದಿದ್ದಾಗಲೂ ಕೂಡ ಅಲ್ಲಿ ಸಾಮಾನ್ಯ ಜನರ ಜೊತೆ ಬೆರೆತಿರುವಂತ ಒಂದು ವ್ಯಕ್ತಿತ್ವ ಅವರನ್ನ ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡ್ತಾ ಇರುವಂತದ್ದು. ಅಂದ್ರೆ ಜಯಪ್ರಕಾಶ್ ಹೆಗಡೆ ಅವರ ಪ್ಲಸ್ ಪಾಯಿಂಟ್ ಹೇಳ್ಬೇಕಾದ್ರೆ, ಅವರು ನಿರಂತರವಾಗಿ ಒಂದಿಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತೆ ಎಲ್ಲಾ ವರ್ಗದವರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುವಂತ ವ್ಯಕ್ತಿ. ಹಾಗೆ ಅವರ ಯಾವ ಪಕ್ಷಕ್ಕೆ ಸೀಮಿತವಾಗದಲ್ಲ, ಈಗ ಯಾಕಂದ್ರೆ ನಮ್ಮ ಉಡುಪಿ ಜಿಲ್ಲೆಯನ್ನ ನಾವು ತೆಗೆದುಕೊಂಡ್ರೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ಜನರು ಮತ ಹಾಕೋದಿಲ್ಲ. ಯಾಕೆ ಹೇಳಿದ್ರೆ ಅವರಿಗೆ ಹಿಂದುತ್ವಕ್ಕೆ ಒಂದು ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು ಹಿಂದುತ್ವದ ಒಂದು ಭದ್ರಕೋಟೆ ನಾವು ಹಿಂದುತ್ವ ಹಿಂದೂಗಳನ್ನ ರಕ್ಷಣೆ ಮಾಡುವಲ್ಲಿ ಕೇವಲ ಬಿಜೆಪಿ ಮಾತ್ರ, ಬೇರೆ ಯಾವ ಪಕ್ಷಗಳಿಗೂ ಸಾಧ್ಯ ಇಲ್ಲ ಅನ್ನೋ ಒಂದು ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಬಂದಾಗ ಜಯಪ್ರಕಾಶ್ ಹೆಗಡೆ ಅವರನ್ನ ನಾವು ನೋಡಿದಾಗ ಅವರು ಎಲ್ಲೂ ಕೂಡ ಅವರ ಸ್ಟೇಟ್ಮೆಂಟ್ ಆಗ್ಲಿ, ಹಿಂದೆ ಆಗಿರ್ಬಹುದು, ಅವರು ಸಣ್ಣ ಸಣ್ಣ ಅಣೆಕಟ್ಟುಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು, ಚಿಕ್ಕಮಗಳೂರು ಮತ್ತು ಬೆಂಗಳೂರಿಗೆ ಮೊದಲನೆಯ ಟ್ರೈನ್ ಅನ್ನ ಕೂಡ ಅವರ ಕಾಲಾವಧಿಯಲ್ಲಿ ಆಗಿರುವಂತದ್ದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಯಾಕಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ
ಅವ್ರದೇ ಆದ ಒಂದು ವ್ಯಕ್ತಿತ್ವ ಇದ್ರು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಆ ಭಾಗದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಗಿರುವಂತಹ ಒಂದು ಅಲ್ಲಿಯ ಮತದಾರರ ಒಲವು ಮತ್ತೆ ಅವರಿಗಿರುವಂತ ವ್ಯಕ್ತಿತ್ವದ ಬಗ್ಗೆ ಒಂದು ಇದು ಅಷ್ಟೊಂದು ಶ್ರೀನಿವಾಸ್ ಪೂಜಾರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಭಾಗದಲ್ಲಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಇದ್ರ ಇದು ವಾಸ್ತವ ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ ಅನ್ನ ನಾವು ತಗೊಂಡು ನಿರಂತರವಾಗಿ ನಾವು ಜಿ ನ್ಯೂಸ್ ನವರು ಒಂದಿಷ್ಟು ವಿಶ್ಲೇಷಣೆ ಮಾಡಿದಾಗ ಈ ಬಾರಿ ಅಷ್ಟು ಈಸಿ ಆಗಿ ಯಾವುದಕ್ಕೂ ಕೂಡ ಬಿಜೆಪಿ ಅವರು ನಾವು ಮೋದಿ ಹೆಸರಿಂದ ಗೆದ್ದು ಬರ್ತೀವಿ. ಯಾಕಂದ್ರೆ ನೀವೇ ನೋಡ್ತಿರ್ಬಹುದು ನಾವು ಹಿಂದೆಲ್ಲ ಇಲೆಕ್ಷನ್ ಅಲ್ಲಿ ಹಿಂದೆಲ್ಲ ವಿಚಾರಗಳನ್ನ ನಾವು ಕಲೆ ಮೆಲುಕು ಹಾಕಿ ನೋಡಿದಾಗ ಆವಾಗ ಇರುವಂತ ಟ್ರೆಂಡ್ ಇವಾಗ ಇಲ್ಲ. ಮೋದಿಯ ಅಷ್ಟೊಂದು ಮೋದಿ ಪ್ರಧಾನಿ ಆಗ್ಬೇಕು ಅನ್ನುವ ಒಂದಿಷ್ಟು ಹಿಂದುತ್ವ ಲೀಡರ್ಗಳಿಗೆ ಇದ್ರು ಅಲ್ಲಿಯ ಕಾರ್ಯಕರ್ತರಿಗೆ ಇದ್ರು ಕೂಡ ಒಳಮನಸ್ಸಿನಲ್ಲಿ ಅವರು ಇವಾಗ್ಲೂ ಕೂಡ ಈ ಬಾರಿ ಜಯಪ್ರಕಾಶ್ ಹೆಗಡೆ ಅವರು ಬರ್ಲಿ, ಆ ವ್ಯಕ್ತಿತ್ವ ಚೆನ್ನಾಗಿದೆ, ಪಕ್ಷ ಯಾವುದೇ ಆಗಿರ್ಲಿ ಅವರ ವ್ಯಕ್ತಿತ್ವ ಚೆನ್ನಾಗಿತ್ತು, ಅವರು ಸಾಮಾನ್ಯ ಜನರ ಜೊತೆ ಮೀನುಗಾರಿಕೆ ಸಚಿವರಾಗಿದ್ದಾಗ ಅವ್ರು ಮಾಡಿದ ಕಾರ್ಯವೈಖರಿಗಳನ್ನ ಇಂದೂ ಕೂಡ ನೆನೆಸ್ಕೊಂತಾದ್ರೆ ಮತ್ತೆ ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯ ಕಾರ್ಯಕರ್ತನು ಕೂಡ ಅವ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಅನ್ನ ಇವಾಗ್ಲೂ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಅಧಿಕಾರದಲ್ಲಿ ಇದ್ದಾಗ ಎಲ್ಲರೂ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು ಕಾಡಿಸುವಂತದ್ದು ಇಂತ ವಿಚಾರಗಳಿದ್ರು ಕೂಡ ಅಧಿಕಾರದಲ್ಲಿ ಇಲ್ದಿರುವಾಗ್ಲೂ ಕೂಡ ಅವರು ಅವರನ್ನ ಸಾಮಾನ್ಯರು ಅವ್ರ ಮನೆ ಬಾಗಿಲಿಗೆ ಹೋದಾಗ ಇಲ್ಲ ಫೋನ್ ಮಾಡಿದಾಗ ಒಂದು ಕೆಲಸ ಜಯಪ್ರಕಾಶ್ ಹೆಗಡೆ ಒಂದು ಕಾಲ್ ಮೂಲಕ ಕೆಲಸ ಮಾಡಿಸಿ ಕೊಡ್ತಾರೆ ಅನ್ನೋ ವಿಚಾರ ಇದು ಕೇವಲ ರಾಜಕೀಯವಾಗಿ ಅಲ್ಲದೆ ರಿಯಾಲಿಟಿ ಆಗಿ ಸಾಮಾನ್ಯ ಜನರಲ್ಲಿ ಅದರ ಕಲ್ಪನೆ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿಯವ್ರನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಇಲ್ಲಿ ಅವರು ಸಿಂಪಲ್ ಶ್ರೀನಿವಾಸ ಅಂತ ಒಂದು ಹೆಸರಿಗೆ ಬಂದಿದ್ದಾರೆ, ಅಷ್ಟೇ ಸಿಂಪಲ್ ಆಗಿ ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ದಾರೆ. ಮೋದಿ ಮತ್ತೆ ಆ ಭಾಗದ ಒಂದಿಷ್ಟು ಕಾರ್ಯಕರ್ತರನ್ನ ಅವರು ತನ್ನ ಹಿಡಿತದಲ್ಲಿ ಮತ್ತೆ ತನ್ನ ಸೆಳೆತದಲ್ಲಿ ಇಟ್ಕೊಂಡಿರುವಂತ ಒಬ್ಬ ನಾಯಕ. ಅದು ಉತ್ತಮವಾಗಿ ಅವರ ಕಾರ್ಯವೈಖರಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈ ಬಾರಿ ಅವರಿಗೆ ಒಂದಿಷ್ಟು ನೆಗೆಟಿವ್ ವಿಚಾರಗಳು ಕೂಡ ಅವರು ಪಕ್ಷದ ವಲಯದಲ್ಲಿ ಅವರ ಕಾರ್ಯಕರ್ತರ ವಲಯದಲ್ಲಿ ಕೂಡ ಅವರಿಗೆ ಎದ್ದಿರುವಂತದ್ದು. ಅಂದ್ರೆ ಸಿಂಪಲ್ ಶ್ರೀನಿವಾಸ ಅಲ್ಲ, ಕೋಟಿ ಶ್ರೀನಿವಾಸ ಅನ್ನೋ ಒಂದು ವಿಚಾರಗಳು ಕೂಡ ಕ್ಯಾಂಪೇನ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಬೇರೆ ಬೇರೆ ಹಾಗೆ ಅವರ ಮೊನ್ನೆ ಜಯಪ್ರಕಾಶ್ ಹೆಗಡೆ ಅವರನ್ನ ಹಿಂದಿ ಬರಲ್ಲ ಅನ್ನೋ ಒಂದು ವಿಚಾರವನ್ನ ಇವರು ಬೇರೆ ಬೇರೆ ಆಯಾಮಗಳನ್ನ ಕೋಟ ಪೂಜಾರಿ ಅವರು ತಗೊಂಡು ಹೋದಾಗ ಅದು ಅವರಿಗೆ ಉಲ್ಟಾ ಆಗಿರುವಂತದ್ದು. ಕೆಲವೊಂದು ಅವ್ರು ಏನೇ ಮಾಡಕ್ ಹೋದ್ರು ಎದುರಾಳಿಯನ್ನ ಪಕ್ಕ ಅವ್ರು ಹಿಡ್ಕೊಂಡು ಈ ಇಲೆಕ್ಷನ್ ಅಖಾಡದಲ್ಲಿ ತುಮುಕ್ಲಿಕ್ಕೆ ಎಲ್ಲೋ ಈ ಸಲ ವಿಫಲರಾಗ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಈ ವಿಚಾರವಾಗಿ ನಾನು ನಿಮ್ಮ ಹತ್ರ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.